ನೋಡಿ ಎಷ್ಟು ಉದ್ದುದ್ರಾಗಿ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಲೆಗ್ ಪೀಸ್ ನೋಡ್ತಾ ಇರಬಹುದು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಅಂಟಿಕೊಂಡಿದೆ ಅಂತ ಇಲ್ಲಿ ಮೊಸರು ಬಜ್ಜಿ ಉಂಟು ಸೊ ಇದನ್ನ ಇದರ ಮೇಲೆ ಹಾಕೊಂಡು ರೀತಿಯಾಗಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಬಬ್ಬಬ್ಬಾ ಟೇಸ್ಟ್ ಅಂತೂ ಮಸ್ತ್ ಇದೆ ನೀವು ಕೂಡ ಈ ರೀತಿ ಮಾಡಬೇಕಾ ಆಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾನೇ ಅತಿ ಸುಲಭವಾಗಿ ಮಾಡಬಹುದು ಖಂಡಿತವಾಗ್ಲೂ ಎರಡು ತಟ್ಟೆ ಬಿರಿಯಾನಿ ತಿನ್ನೋದಂತೂ ಗ್ಯಾರಂಟಿ सूपर आगे बनी नोड़ा बिर्यानी हेगुअ हाय हेलो वेलकम बैक टू माय यूट्यूब चैनल नानु निम्मेल प्रीतिया श्वेता एल्लरिगू सह साई श्वेता व्लॉग्स चैनल गे स्वागत सुस्वागत एल्लरू हेगिद्दीरा होप एल्लरू कूड आरोग्यवागिद्दीरा चेन्नागिद्दीरा अंत अंदुकोंडु सो इवत्तिन ओंदु वीडियोन स्टार्ट माडोण बन्नी सो इवत्तिन ओंदु वीडियो एनप्पा अंत अंद्रे तुंबा दिन आगित्तु नानु कुकिंग वीडियोन अपलोड माडि सो फ्रेंड्स फ्यामिली एल्लरू सह केळ्ता इद्दरु बिर्यानी याव रीति माडोदु नीन माडो बिर्यानी तुंबा चेन्नागिरुत्ते ओंदसल यूट्यूब अल्लू सह वीडियोन अपलोड माडि तोरिसु अंत हेळिबिट्टु सो अदक्कोस्कर इवत्तु चिकन बिरियानी माडोण अंत हेळिबिट्टु अदु सो अदरल्लू नम्म मलनाडु स्टैल अल्ली याव रीति माड्तारे अंत हेळिबिट्टु इवत्तु नानु तोरिस्तीनि सो नन्न ओंदु ननगे गोत्तिरुवंत नन्न स्टैल अल्ली ओंदु तोरिस्तीनि इवत्तु सो नीवेल्ल हेगे माड्तीर अंत गोत्तिल्ल सो ओब्बोब्बरु ओंदोंदु रीतियल्ली माड्तारे चिकन बिरियानिन बट इवत्तु नानु नम्म स्टैल अल्ली अंद्रे नम्म मलनाडु स्टैल अल्ली याव रीति अंत हेळिबिट्टु निमगे तिळिस्कोड्तीनि सो दयविट्टु वीडियोन कोनेवरेगू स्किप माड्दले नोडि मध्यदल्ली स्किप माड्बिट्रे निमगे याव इंग्रीडियंट्स याव रीति माडोदु अंत खंडितवाग्लू गोत्तागोदिल्ल खंडित वागू बिर्यानी तुम चेना आगते सो इन इंग्रीडियंट्स रेडीवे निम्न इंट्रोडक्षन को सो स्टार्ट सो बनी स्टार्ट निम्न जो नानु सह इंग्रीडियंट्स रेडीतनी तोर्तनी निम्हे यी अंतु सो बनी बिर्यानी स्टार्ट ಮೊದಲನೆಯದಾಗಿ ನಾನಿಲ್ಲಿ ಚಿಕನ್ ಅನ್ನ ತೊಳೆದು ಇಟ್ಕೊಂಡಿದ್ದೀನಿ ಸುಮಾರು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ಇವತ್ತು ಪ್ರೆಶರ್ ಕುಕ್ಕರ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು ಸೋ ಬನ್ನಿ ಮಸಾಲೆ ಐಟಮ್ಸ್ ನೋಡೋಣ ಮೊದಲನೆಯದಾಗಿ ಪಲಾವ್ ಎಲೆ ಎರಡು ತಗೊಂಡಿದ್ದೀನಿ ಮತ್ತೆ ಸೋಂಪು ಕಾಳು ಒಂದು 1 ಟೀಸ್ಪೂನ್ 4 ಲವಂಗ 4 ಚಕ್ಕೆ 2 ಮರಾಠಿ ಮೊಗ್ಗು ಮತ್ತೆ 2 ಚಕ್ರ ಮೊಗ್ಗು ಹಾಗೆ 2 ಏಲಕ್ಕಿ ಮತ್ತೆ ಕಲ್ಲುವ ಅಂತ ಹೇಳಿಬಿಟ್ಟು ಬರುತ್ತೆ ಸೋ ಫ್ಲೇವರಿಗೋಸ್ಕರ ಅಷ್ಟೇ ಅದು ಒಂದು 2 ರಿಂದ 3 ಎಳೆ ಅಷ್ಟು ಮತ್ತೆ ಇಲ್ಲಿ ಮೆಂತ್ಯ ಕಸೂರಿ ಮೆಂತಿ ಅದು ಒಂದು ಸ್ವಲ್ಪ ಮತ್ತೆ ಅರ್ಧ ಹೋಳು ನಿಂಬೆಹಣ್ಣು ಬೇಕಾಗುತ್ತೆ ಸೋ ಇಷ್ಟು ರೆಡಿ ಇದೆ ಈಗ ನೆಕ್ಸ್ಟ್ ಈರುಳ್ಳಿ ನೋಡಿ ನಾನು ದೊಡ್ಡ ಸೈಜ್ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಟೊಮ್ಯಾಟೊ 2 ಮೀಡಿಯಂ ಸೈಜ್ ಇದಾದ ಮೇಲೆ ಹಸಿರು ಮೆಣಸಿನಕಾಯಿ ಮಧ್ಯಕ್ಕೆ ಹೋಳು ಮಾಡಿ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಪುದೀನಾ ಸ್ವಲ್ಪ ಬೇಕಾಗುತ್ತೆ ಹಾಗೆ ಅಚ್ಚಕಾರದ ಪುಡಿ ಒಂದು 3 ಟೀಸ್ಪೂನ್ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ 2 ರಿಂದ 3 ಟೀಸ್ಪೂನ್ ಬೇಕಾಗುತ್ತೆ ಹಾಗೆ ಬಿರಿಯಾನಿ ಮಸಾಲೆ ಬೇಕಾಗುತ್ತೆ ಒಂದು 2 ರಿಂದ 3 ಟೀಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾಗುತ್ತೆ ಹಾಗೆ ಧನಿಯಾ ಪುಡಿ 3 ಟೀಸ್ಪೂನ್ ಬೇಕಾಗುತ್ತೆ ಆಮೇಲೆ ಸೋ ಇಲ್ಲಿ ಜಿಆರ್ಬಿ ತುಪ್ಪವನ್ನ ತಗೊಂಡಿದ್ದೀನಿ 2 ಟೀಸ್ಪೂನ್ ಫ್ಲೇವರಿಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಣ್ಣೆ 4 ಟೇಬಲ್ ಸ್ಪೂನ್ ಬೇಕಾಗುತ್ತೆ ನೋಡಿ ಹಾಕೊಳ್ಳಿ ನೀವು ಎಷ್ಟು ಬೇಕಾಗುತ್ತೆ ಅಂತ ಕ್ರಮೇಣ ಇದಾದ್ಮೇಲೆ ಅರಶಿನದ ಪುಡಿ ಸ್ವಲ್ಪ ಬೇಕಾಗುತ್ತೆ ಚಿಟಿಕೆ ಅಷ್ಟು ಒಂದು ಅರ್ಧ ಟೀಸ್ಪೂನ್ ಅನ್ಕೊಳ್ಳಿ ಅಷ್ಟೇ ಇದಾದ್ಮೇಲೆ ಮೊಸರು ಒಂದು 3 ಟೀಸ್ಪೂನ್ ಬೇಕಾಗುತ್ತೆ ಇದಾದ್ಮೇಲೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಬೇಕು ಕಲ್ಲುಪ್ಪು ಹಾಕೋದ್ರಿಂದ ಸೋ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹರಡುತ್ತೆ ಇಂಗ್ರೆಡಿಯೆಂಟ್ಸ್ ಎಲ್ಲ ರೆಡಿ ಇದೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಸೋ ನಾನು ಬಿರಿಯಾನಿನ ಮಾಡೋದಕ್ಕಿಂತ ಮುಂಚೆ ಒಂದು ಬೌಲಿಗೆ ಬಿಗ್ ಸೈಜ್ ಬೌಲಿಗೆ ಅಕ್ಕಿಯನ್ನ ನೆನೆಸಿಟ್ಕೊತಾ ಇದೀನಿ ಒಂದು ಗ್ಲಾಸ್ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಅಂದ್ರೆ ಕೋಲಂ ರೈಸ್ ಅಂತಾರಲ್ಲ ಸೋ ನಮ್ಮ ಮನೆಯಲ್ಲಿ ಅದಿತ್ತು ಅದು ಮತ್ತೆ ಒಂದು ಗ್ಲಾಸ್ ನಾನು ಇಲ್ಲಿ ಬಾಸುಮತಿ ರೈಸ್ ಅನ್ನ ತಗೊತಾ ಇದೀನಿ ಸೋ ಒಂದು ಗ್ಲಾಸ್ ಅದು ಮತ್ತೆ ಒಂದು ಗ್ಲಾಸ್ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ತೊಳೆದು ಒಂದು 5 ನಿಮಿಷ 5 ರಿಂದ 10 ನಿಮಿಷ ನೆನೆಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಉದ್ದುದ್ರಾಗಿ ಆಗುತ್ತೆ ಸೋ ಅದು ನೆನೆಯ ಅಷ್ಟರಲ್ಲಿ ನಾವು ಇಲ್ಲಿ ಕುಕ್ಕರ್ ಅನ್ನ ಬಿಸಿ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಇಂಗ್ಕೊಂಡಿದೆ ಕುಕ್ಕರ್ ಬಿಸಿಯಾಗಿ ನೀರೆಲ್ಲ ಹೋದ್ಮೇಲೆ ಎಣ್ಣೆಯನ್ನ ಹಾಕುತ್ತಾ ಇದೀನಿ ಸೋ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದೀನಿ ನೋಡಿ ಹಾಕೊಳ್ಳಿ ಎಣ್ಣೆನ ಸೋ ಎಣ್ಣೆ ಚೆನ್ನಾಗಿ ಕಾಯಬೇಕು ಸೋ ಎಣ್ಣೆ ಕಾದ ಆದ್ಮೇಲೆ 2 ಟೀಸ್ಪೂನ್ ಅಷ್ಟು ಜಿಆರ್ಬಿ ತುಪ್ಪವನ್ನ ಹಾಕ್ತಾ ಇದೀನಿ ಮನೆಯಲ್ಲಿ ಇರುವಂತ ತುಪ್ಪನೂ ಸಹ ನೀವು ಬಳಸ್ಕೊಬಹುದು ಇದೆ ಹಾಕಬೇಕು ಅಂತ ಏನಿಲ್ಲ ಸೋ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ ತುಪ್ಪ ಇದ್ರೇನೆ ಟೇಸ್ಟ್ ಸೋ ಎಣ್ಣೆ ಒಳಗಡೆನೇ ಹಾಕಬೇಕು ತುಪ್ಪ ಎಲ್ಲ ಎಣ್ಣೆ ಒಳಗಡೆ ಕರಗಬೇಕು ಕರಗಿ ಅದು ಸಹ ಬಿಸಿ ಆದ್ಮೇಲೆ ಇಲ್ಲಿರುವಂತ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಇವಾಗ ಮಸಾಲೆ ಐಟಮ್ಸ್ ನೆಲ್ಲ ಹಾಕ್ತಾ ಬರ್ತೀನಿ ಮೊದಲನೇದಾಗಿ ಚಕ್ಕೆ 4 ಹಾಕ್ತೀನಿ ಇದಾದ್ಮೇಲೆ ಲವಂಗ 4 ಹಾಕಿದೀನಿ ಸೋ ಇದನ್ನ ಸ್ವಲ್ಪ 1 ನಿಮಿಷ ಅಷ್ಟೇನೆ ಹಾಗೆ ಕೈ ಆಡ್ಕೋಬೇಕು ಅದು ಸ್ವಲ್ಪ ಚಟ್ಪಟ್ ಅನ್ನುತ್ತಲ್ವಾ
ಸೊ ಅದು ಬಿಸಿಯಾಗಿದೆ ಅಂತ ಗೊತ್ತಾದಮೇಲೆ ಇವಾಗ ಮಿಕ್ಕಿದಂತಹ ಏನು ಮಸಾಲೆ ಐಟಮ್ಸ್ ಇದೆ ಅದನ್ನೆಲ್ಲ ಅದ್ರ ಒಳಗಡೆನೆ ಹಾಕ್ತಾ ಇದ್ದೀನಿ. ಇವಾಗ ಇದು ಅಷ್ಟೇ, 1-2 ನಿಮಿಷ ಬಿಸಿ ಮಾಡ್ಕೋಬೇಕು. ನೋಡಿ, ಫ್ಲೇಮು ಸ್ಲಿಮ್ಮಲ್ಲೇ ಇರಬೇಕು ಅಥವಾ ಮೀಡಿಯಮ್ ಇರಬೇಕು. ಸ್ಲಿಮ್ಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು, ಸೀದು ಹೋಗೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ ಅದರೊಳಗಡೆ. ಇದಾದಮೇಲೆ ನಾನು ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ಮಧ್ಯಕ್ಕೆ ಹೋಳು ಮಾಡಿ 4 ಭಾಗ ಮಾಡಿರುವಂತಹ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗೂ ಸಹ ಬರುತ್ತೆ. ಬರೀ ಹಸಿರು ಮೆಣಸಿನ್ಕಾಯಿಂದನೂ ಸಹ ಮಾಡ್ತಾರೆ, ಬಟ್ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ 2 ಅಷ್ಟೇ ಹಾಕ್ತೀನಿ. ಮತ್ತು 3 ದೊಡ್ಡ ಸೈಜ್ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ. ಈರುಳ್ಳಿಯನ್ನು ಉದ್ದುದ್ದಕ್ಕೆ ಗರ್ಗರಿಯಾಗಿ ಹಚ್ಚೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಯಾವ ರೀತಿ ಅಂದರೆ, ಸೊ ಅದರ ಹಸಿ ವಾಸನೆ ಎಲ್ಲ ಹೋಗಿ ಬ್ರೌನ್ ಕಲರಲ್ಲಿ ಬರಬೇಕದು, ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗಲೇ ಬಿರಿಯಾನಿಗೆ ತುಂಬ ಟೇಸ್ಟ್ ಬರೋದು. ಈ ಈರುಳ್ಳಿ ಏನಿದೆ ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಹಾಗಾಗಿ 3 ಬಿಗ್ ಸೈಜ್ ಈರುಳ್ಳಿಯನ್ನು ನಾನು ಹಚ್ಚಿಟ್ಕೊಂಡಿರೋದು. ಮೀಡಿಯಮ್ ಸೈಜ್ ಇದ್ದರೆ 4 ಹಾಕಿ, ತುಂಬ ಸಣ್ಣ ಸೈಜ್ ಇದ್ದರೆ 5 ಈರುಳ್ಳಿಯನ್ನು ಹಚ್ಚಿಟ್ಕೋಬೋದು. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ಫ್ರೈ ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಕೊಟ್ಟರೆ ಸೀದು ಹೋಗ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಆಗಬೇಕು. ಇದಕ್ಕೆ 1-5 ಮಿನಿಟ್ಸ್ ಟೈಮ್ ಆದರೂ ತೊಗೊಳುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಬ್ರೌನ್ ಕಲರ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಪುದೀನವನ್ನು ಹಾಕುತ್ತಾ ಇದ್ದೀನಿ. ಸ್ವಲ್ಪ ಪುದೀನ ನೋಡಿ ಹಾಕ್ಕೊಳ್ಳಿ, ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರು ಸಹ ಚೆನ್ನಾಗಿರುತ್ತೆ. 1 ನಿಮಿಷ ಕೈ ಆಡಿದ್ರೆ ಸಾಕು, ಎಣ್ಣೆ ಒಳಗಡೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಇದು ಪುದೀನ ಹಾಕಿದ ಮೇಲೆ ನೆಕ್ಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. 3 ಟೀಸ್ಪೂನನ್ನು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆ ಒಳಗಡೆ. ಸೊ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋದು, ಫ್ರೈ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಮನೇಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ನಾನು ಯೂಸ್ ಮಾಡಿದ್ದು. ಇದು ಬಂದುಬಿಟ್ಟು ಟೊಮ್ಯಾಟೊ, 2 ಮೀಡಿಯಮ್ ಸೈಜು ಹಚ್ಚಿಟ್ಕೊಂಡಿದೆ. ಸಾಕು 2 ಮೀಡಿಯಮ್ ಸೈಜು ಹಾಕಿದ್ರೆ, ಏಕೆಂದರೆ ನಿಂಬೆಹಣ್ಣು ಎಲ್ಲ ಹಾಕ್ತೀವಲ್ಲ, ಸೊ 2 ಟೊಮೆಟೊ ಸಾಕಾಗುತ್ತೆ. ಇದು ಟೊಮೆಟೊನೂ ಸಹ ತುಂಬ ಸ್ಮೂತ್ ಆಗಬೇಕು, ಎಣ್ಣೆಯಲ್ಲೆಲ್ಲ ಫ್ರೈ ಆಗಬೇಕು, ಅದು ಕೂಡ ಎಲ್ಲ ಅದರಲ್ಲಿರುವಂಥ ರಸ ಎಲ್ಲ ಹಿಂಕೋಬೇಕು ಎಣ್ಣೆಯಲ್ಲಿ. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊನೂ ಸಹ. ಸೊ ಇದಾದಮೇಲೆ ನೋಡಿ, ನಾನಿಲ್ಲಿ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಏನು 3-4 ಟೀಸ್ಪೂನಷ್ಟು ಬೇಕಾಗುತ್ತೆ. ಸೊ ಧನಿಯ ಪುಡಿ ಇದು ಅಷ್ಟೇ, 3 ಟೀಸ್ಪೂನಷ್ಟು ಬೇಕಾಗುತ್ತೆ. ಸೊ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಎಕ್ಸ್ಟ್ರಾ 1 ಸ್ಪೂನು ಸಹ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತ ಇದ್ದೀನಿ ಅಲ್ಲಿ, 1/2 ಟೀಸ್ಪೂನಷ್ಟು. ಮತ್ತು ಇಲ್ಲಿ ಬಿರಿಯಾನಿ ಮಸಾಲೆ 3-4 ಟೇಬಲ್ಸ್ಪೂನಷ್ಟು. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಸಾಲೆ ಹಾಕೋದ್ರಿಂದ, ಅದರಲ್ಲೇ ಎಲ್ಲ ಮಸಾಲೆನೂ ಇರುತ್ತೆ. ಅರ್ಶಿನದ ಪುಡಿ ಸ್ವಲ್ಪ, 1/2 ಟೀಸ್ಪೂನಷ್ಟು ಅಷ್ಟೇ. ಸೊ ಬಿರಿಯಾನಿ ಮಸಾಲೆದಲ್ಲೇ ಎಲ್ಲ ಇರುತ್ತೆ, ಗರಂ ಮಸಾಲೆ ಆಪ್ಷನಲ್ಲೂ, ಹಾಕಿದ್ರೆ ಹಾಕ್ಬೋದು, ಹಾಕ್ದಲ್ಲೇನೂ ಇರ್ಬೋದು. ನಾನು ಇಲ್ಲಿ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ, 1/2 ಟೀಸ್ಪೂನಷ್ಟು. ಹಾಕ್ದಲ್ಲೇ ಇದ್ರೂ ನಡೆಯುತ್ತೆ, ಯಾಕೆಂದರೆ ಬಿರಿಯಾನಿ ಮಸಾಲದಲ್ಲೇ ಎಲ್ಲದೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದು ಅಷ್ಟೇ, ಚೆನ್ನಾಗಿ ಅದು ಎಣ್ಣೆಲೆಲ್ಲ ಬೆರೆತ್ಕೋಬೇಕು ಆ ಮಸಾಲೆ ಪೌಡ್ರೆಲ್ಲ. ಇದೆಲ್ಲ ಬೆರೆತ್ಕೊಂಡ ಮೇಲೆ ಸೊ ನಾನು ಇಲ್ಲಿ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ, 1/2 ಕೆಜಿ ಚಿಕನ್ನು. ಸೊ ಚಿಕನಲ್ಲೂ ಎಣ್ಣೆ ಅಂಶ ಇರುತ್ತೆ, ಹಾಗಾಗಿ ಎಣ್ಣೆನ ನೋಡಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಚಿಕನ್ ಹಾಕಿದ ಮೇಲೇ. ಸೊ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು 2 ಟೇಬಲ್ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಮತ್ತು ಇಲ್ಲಿ ಮೊಸರನ್ನು ಸಹ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ, 2-3 ಟೀಸ್ಪೂನ್ ಬೇಕಾಗುತ್ತೆ, ನೀವು ನೋಡಿ ಹಾಕೋಬೋದು. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಬೇಕು ನಾವು, ಅದೆಲ್ಲ ಚಿಕನ್ ಒಳಗಡೆ ಹೋಗಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ನೀವು ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಅಥವಾ ಸ್ಲಿಮ್ಮಲ್ಲಾದರೂ ಇಟ್ಕೋಬೋದು, ಇಲ್ಲಾಂದರೆ ಎಲ್ಲ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಪೀಸ್ ಒಳಗಡೆ ಹೋಗಿದೆ. ನೋಡಿ, ಒಂಚೂರು ಸಹ ಸೀದಿಲ್ಲ. ನಾವಿಲ್ಲಿ ಚೆನ್ನಾಗಿ ಮಾಡ್ಕೊಂಬಿಟ್ರೆ ಅಕ್ಕಿ ಹಾಕಿದಾಗ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಈ ಚಿಕನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಲೆಗ್ ಪೀಸನ್ನು ಹಾಕ್ಕೋಬೇಕು. ಲೆಗ್ ಪೀಸನ್ನು ಹಾಕಿದ್ಮೇಲೆ 1-2 ಸಲ ಕೈ ಆಡಬೇಕಷ್ಟೇ, ಜಾಸ್ತಿ ಆಡಬಾರ್ದು, ಏಕೆಂದರೆ ಲೆಗ್ ಪೀಸು ತುಂಬ ಸ್ಮೂತಲ್ಲ, ಬೇಗ ಅದು ಬೆಂದು ಬಿಡುತ್ತೆ. ಹಾಗಾಗಿ ಜಾಸ್ತಿ ಕೈ ಆಡಿಬಿಟ್ರೆ ಸೊ ಪೀಸ್ ಎಲ್ಲ ಡಿವೈಡ್ ಆಗಿಬಿಡುತ್ತೆ. ಹಾಗಾಗಿ 1-2 ಸಲ ಹಾಕ್ಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಂಡ್ರೆ. ನಿಂಬೆಹಣ್ಣು 1/2 ಹೋಳು ಫುಲ್ಲು ಇಟ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿಗೆ ಟೇಸ್ಟ್ ಕೊಡೋದು ನಿಂಬೆಹಣ್ಣು. ಸೊ ಹಾಗಾಗಿ ನೋಡಿ, ನಿಂಬೆಹಣ್ಣು ಹಾಕಿದ್ಮೇಲೆ 1 ಸಲ ಈ ಕೈ ಆಡ್ಕೊಂಡ್ರೆ ಸಾಕು, ಏಕೆಂದರೆ ಲೆಗ್ ಪೀಸ್ ಇರುತ್ತಲ್ವ, ಜಾಸ್ತಿ ಕೈ ಆಡಬಾರ್ದು. ಸೊ ಇವಾಗೆಲ್ಲ ಹಾಕೊಂಡ್ಮೇಲೆ ನಾನು ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೀವು ಮಾಮೂಲಿ ಸೋನಾ ಮಸೂರಿ ಅಕ್ಕಿನೂ ಸಹ 2 ಗ್ಲಾಸ್ ಫುಲ್ ಅದನ್ನು ಹಾಕ್ಕೊಂಡು ಸಹ ಹಾಕ್ಕೋಬೋದು. ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸೊ 1 ಗ್ಲಾಸು ಸೋನಾ ಮಸೂರಿ, 1 ಗ್ಲಾಸು ಬಾಸುಮತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಅಕ್ಕಿ ಜೊತೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅದರ ಫ್ಲೇವರು ಎಲ್ಲ ಕಡೆಯೂ ಹರಡುತ್ತಲ್ವ, ಆವಾಗ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಸೊ ಇದನ್ನು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ. ಸೊ ಇವತ್ತು ನಾನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕ್ಕಿ ಎಲ್ಲ ಈ ಥರ ಬೆರೆಸ್ಕೊಂಡ್ಮೇಲೆ
ಅದೆಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಂಡಿರುತ್ತೆ ಅಲ್ವಾ. ಸೊ ಇವಾಗ ನೀರು ಹಾಕೋಬೇಕು, ನೀರು ಹುಷಾರಾಗಿ ಹಾಕಬೇಕು ನೀವು. ನಾನು ಇಲ್ಲಿ 1.5 ಗ್ಲಾಸನ್ನು ಹಾಕ್ತಾ ಇದ್ದೀನಿ, ಏಕೆಂದರೆ ಬಾಸುಮತಿ ಅಕ್ಕಿಗೆ ನೀರು ಜಾಸ್ತಿ ಬೇಕಾಗೋದಿಲ್ಲ, ಅದಕ್ಕೋಸ್ಕರ ನೀವು 2 ಗ್ಲಾಸು ಸೋನಾ ಮುಸುರಿ ತೊಗೊಂಡ್ರೆ ಸೊ 4 ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ. ನಾನು ಇಲ್ಲಿ 1/2 ಗ್ಲಾಸ್ ಲೆಸ್ ಮಾಡಿದ್ದೀನಿ, 1 ಗ್ಲಾಸ್ ಸೋನಾ ಮುಸುರಿ, 1 ಗ್ಲಾಸ್ ಬಾಸುಮತಿ ಅಕ್ಕಿಗೆ 1.5 ಗ್ಲಾಸ್ ಅದೇ ಗ್ಲಾಸ್ ಅಳತೆಯಲ್ಲಿ 1.5 ಗ್ಲಾಸು ನೀರನ್ನು ಹಾಕ್ಕೊಂಡು ಸೊ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಾಸುಮತಿ ಅಕ್ಕಿಗೆ ಜಾಸ್ತಿ ಬೇಕಾಗೋದಿಲ್ಲ ನೀರು, ಹಾಗಾಗಿ ಸೊ ಇವಾಗ ನಾನು ಕುಕ್ಕರನ್ನು ಮುಚ್ತೀನಿ. ಸೊ 2 ವಿಷಲ್ ಬರಬೇಕದು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸೊ ವಿಷಲ್ ಬರೋಷ್ಟರಲ್ಲಿ ಮೊಸರು ಬಜ್ಜಿನ ಯಾವ ರೀತಿ ಮಾಡೋದು ಹೇಳ್ತೀನಿ ಬನ್ನಿ. ಸೊ ಬಿರಿಯಾನಿಗೆ ಮೊಸರು ಬಜ್ಜಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇಲ್ಲಿ ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಈ 3ನ್ನು ಅಷ್ಟೇ ಆ್ಯಡ್ ಮಾಡಿರೋದು, ಮತ್ತು 1 ಡ್ರಾಪ್ ನೀರನ್ನು ಆ್ಯಡ್ ಮಾಡಿಲ್ಲ ನಾನು. ಏಕೆಂದರೆ ಈ ಥರ ಗಟ್ಟಿ ಮೊಸರು ತಿಂದ್ರೇ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಗಟ್ಟಿ ಮೊಸರನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ನಂದಿನಿ ಮೊಸರನ್ನೇ ತೊಗೊಂಡಿರೋದು. ಸೊ ವಿಷಲ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ವಿಷಲ್ ಬಂತು, ಫಸ್ಟ್ ವಿಷಲು, ಅದಾದಮೇಲೆ 2ನೇ ವಿಷಲು ಸಹ ಬಂದ್ಬಿಡ್ತು. ಸೊ ವಿಷಲ್ ಬರೋದಕ್ಕೆ 20-30 ನಿಮಿಷ ಟೈಮ್ ಬೇಕಾಗುತ್ತೆ, ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ. ಸೊ ನಾನು ಇಲ್ಲಿ ಪಕ್ಕದಲ್ಲಿ ಪೆಪ್ಪರ್ ಡ್ರೈನೂ ಸಹ ರೆಡಿ ಮಾಡಿಕೊಂಡೆ, ವಿಷಲ್ ಎಲ್ಲ ಫುಲ್ಲು ತಣ್ಣಗಾಗೋವರೆಗೂ ಮಾಡೋಣ ಅಂತ ಹೇಳ್ಬಿಟ್ಟು. ಪೆಪ್ಪರ್ ಡ್ರೈ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಐ ಕಾರ್ಡಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ ವಿಷಲ್ ಎಲ್ಲ ಬಿಟ್ಟಾಯಿತು, ಒಂದು ಸ್ವಲ್ಪನೂ ಏರಿಲ್ಲ. ಸೊ ಇವಾಗ ಓಪನ್ ಮಾಡೋಣ ಯಾವ ರೀತಿ ಆಗಿದೆ ಅಂತ ಬನ್ನಿ. ಸೊ ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಮಸಾಲೆ ಐಟಮ್ಸ್ ಆಗಿರ್ಬೋದು ನೋಡಿ, ಅದು ಕಲ್ಲರ್ ಆಗಿರ್ಬೋದು, ಚಿಕನ್ ಪೀಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡಬಾರ್ದು ಇದನ್ನು, 2ರಿಂದ 1-3 ಸುತ್ತು ಅಷ್ಟೇ ನೋಡಿ, ಈ ಥರ ಜಸ್ಟ್ ಹಿಂಗೆ ಒಂದು ಟೈಮ್ ಅಷ್ಟೇ, ಈ ಥರ 1-3 ಸಲ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಕೈ ಆಡಿಬಿಟ್ರೆ ಒಂಥರ ಗಿಜಿ ಬಿಜಿ ಥರ ಆಗಿಬಿಡುತ್ತೆ, ಹಾಗಾಗಿ ಈ ಥರ ನೋಡಿ ಇಷ್ಟೇ ಟೈಮು ಮಾಡಿಕೊಂಡ್ರೆ. ಸೊ ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಮಸಾಲೆ ಎಲ್ಲ ಕಡೆಯೂ ಇರುತ್ತೆ, ಏನು ಟೆನ್ಷನ್ ಮಾಡ್ಕೋಬಿಡಿ, ಮಸಾಲೆ ಕೆಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಕೆಳಗಡೆ ಇರಲ್ಲ ಅಂತ, ಎಲ್ಲ ಕಡೆಯೂ ಇರುತ್ತೆ. ಸೊ ನಾನು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ಲೆಗ್ ಪೀಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಅದರೊಳಗಡೆ ಎಲ್ಲ ಮಸಾಲೆ ಹೋಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಂಡು ನಿಮಗೂ ಸಹ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮೊಸರು ಬಜ್ಜಿ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ, 3 ಪೀಸ್ ಈರುಳ್ಳಿ, ನಿಂಬೆಹಣ್ಣು. ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ, ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು, ಡೆಕೋರೇಷನ್ಗೂ ಸಹ ಹಾಕೋಬೋದು, ಮತ್ತು ಇಲ್ಲ ಟೇಸ್ಟು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹಾಗಿದ್ರೆ ಟೇಸ್ಟ್ ಮಾಡಿ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ ಹೇಳಿಬಿಟ್ಟು, ಬನ್ನಿ ಟೇಸ್ಟ್ ಮಾಡೋಣ. ಪೀಸು ಅಷ್ಟೇ ಸಕ್ಕದಾಗಿ ಬೆಂದಿದೆ ನೋಡಿ, ಮಸಾಲೆ ಎಲ್ಲ ಒಳಗಡೆ ಹೋಗಿದೆ, ನೆನ್ಸ್ಕೊಳ್ಳೋದಕ್ಕೆ ಈರುಳ್ಳಿ ಇದೆ, ನಿಂಬೆಹಣ್ಣು ಸಹ ಉಂಟು, ಹಿಂಡ್ಕೊಂಡಿದ್ದೆ ಮೊದಲೇನ ನೋಡಿ. ತಿಂತಾ ಇದ್ದೀನಿ ಮೊಸರು ಬಜ್ಜಿ ಕಲಸ್ಕೊಂಡು, ತಿಂತಾ ಇದ್ರೆ ಟೇಸ್ಟ್ ಅಂತೂ ಸಖತ್ ಇರುತ್ತೆ. ಪೆಪ್ಪರ್ ಡ್ರೈ ಸಹ ನೆನೆಸ್ಕೋಬೋದು, ಬಟ್ ನನಗೆ ಮೊಸರು ಬಜ್ಜಿ ತುಂಬ ಇಷ್ಟ. ಲೆಗ್ ಪೀಸು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಒಳಗಡೆ ಮಸಾಲೆ ಎಲ್ಲ ಹೋಗ್ಬಿಟ್ಟಿದೆ. ಸೊ ಇವತ್ತಿನ ನನ್ನ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ರಿಗೂ ಸಹ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ, ತುಂಬ ಈಸಿ ಇದೆ, ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ನಾನು ಹೇಳಿದ ರೀತಿಯಲ್ಲೇ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ, ಉದ್ದುದ್ರಾಗಿ ಆಗುತ್ತೆ. ಸೇಮ್ ನಾವು ಹೋಟಲಲ್ಲೆಲ್ಲ ತಿಂತೀವಲ್ಲ, ಸೊ ಅದೇ ರೀತಿ ಫೀಲ್ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಮತ್ತು ಹೀಗೆ ಅದ್ಭುತವಾದಂಥ ವೀಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.